ನಮಸ್ಕಾರ, ನಾನು ನಿಮ್ಮ ಜೆ ಮರಶೇಖರ್ ರಣೇಮನೂರಿಂದ. ನಾನು ಇವತ್ತು ನಿಮಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ. ಜಗತ್ತೆಲ್ಲ ಕಾಣದೇ ಇರೋದು ನಿಮಗೆ ಅಷ್ಟೇ ಕಾಣಿಸುತ್ತಾ? ಸೊ ಹಾಗಾದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ನೀವು ನೋಡ್ತಾ ಇರೋ ಈ ರಮ್ಯಾರಣ್ಯ ಟಿವಿ ಕನ್ನಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ಅಲ್ಲೊಂದು ಬೆಲ್ ಬಟನ್ ಇದೆ ನೋಡಿ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಅಂದರೆ ಅದನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ಇಡೀ ಕನ್ನಡದ ಜನತೆಗೆ ಶೇರ್ ಆಗಬೇಕು. ಮಾಡ್ತೀರಿ ತಾನೇ? ಓಕೆ, ದಟ್ಸ್ ಫೈನ್. ಈಗ ನನಗೆ ಸಮಯ ರಾತ್ರಿ 10:30. ಈಗ ಒಂದು 10 ನಿಮಿಷಗಳ ಮುಂಚೆ ಒಬ್ಬರು ಫೋನ್ ಮಾಡಿದರು ನನಗೆ. ಅವರು, ಸರ್, ನಾನು ಹಾಗೆ ಹೋರಾಟ ಮಾಡಿದ್ದೇನೆ, ನಾನು ಹೀಗೆ ಹೋರಾಟ ಮಾಡಿದ್ದೇನೆ ಅಂದರು. ಫೈನ್ ಅಂದೆ. ಸೊ ಹಾಗಾದರೆ ನೀವು ಅಷ್ಟೆಲ್ಲ ಹೋರಾಟ ಮಾಡ್ತೀರಲ್ಲ, ಹಾಗಾದರೆ ನೀವೇನು ಮಾಡ್ತೀರಿ ಅಂತ ಕೇಳಿದೆ. ಸರ್, ನಾನು ಸಮಾಜ ಸೇವೆ ಮಾಡ್ತೀನಿ ಸರ್. ಓ, ವೆರಿ ಗುಡ್. ಸಮಾಜ ಸೇವೆ ಮಾಡೋದಕ್ಕೆ ನಿಮಗೆ ಹಣದ್ದು ಎಲ್ಲಿ ಬರುತ್ತೆ ಅಂತ ಕೇಳಿದೆ. ಸರ್, ನನ್ನ ತಾಯಿಂದೇ ಎಕ್ಸ್ಪರ್ಟ್ ಆಗಿದ್ದಾರೆ, ಯಾರೂ ಇಲ್ಲ, 2.5 ಎಕರೆ ಹೊಲ ಇದೆ ಅಂದರು. ಓ, ವೆರಿ ಗುಡ್. ಹಾಗಾದರೆ 2.5 ಎಕರೆ ಹೊಲದಲ್ಲಿ ನೀವು ಏನು ಮಾಡ್ತೀರಿ ಅಂತ ಕೇಳಿದೆ. ಅದು ಏನೇನೋ ಹೇಳಿದರು, ಅವರು ಒಂದಷ್ಟು ವಿಷಯ ಹೇಳಿದರು. ಎಷ್ಟು ಆದಾಯ ಬರುತ್ತೆ? ಹೋಲಿ, ನಿಮ್ಮ ಈಗ ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ದುಡ್ಡಿದೆ ಅಂತ ಕೇಳಿದೆ. ಸರ್, ಈಗೇನು ದುಡ್ಡಿಲ್ಲ ಅದರಲ್ಲಿ ಅಂದರು. ಮತ್ತು ಸಮಾಜ ಸೇವೆ ಯಾಕೆ ಮಾಡಾಕತ್ತೀರಿ ಅಂತ ಕೇಳಿದೆ. ಏ, ಸಮಾಜಕ್ಕೆ ಒಳ್ಳೇದಾಗಬೇಕಲ್ಲ ಸರ್, ಮೊದಲು ನಿನಗೆ ಒಳ್ಳೇದಾಗಬೇಕಲ್ಲ ಅಂತ ನಾನು ಕೇಳಿದೆ. ನಿನ್ನ ಹತ್ರ ದುಡ್ಡು ಇರ್ಬೇಕು ತಾನೆ, ನೀನು ಸ್ಟೇಬಲ್ ಇರ್ಬೇಕು ತಾನೆ ಫೈನಾನ್ಸ್ನಲ್ಲಿ. ನಿನಗೆ ಫೈನಾನ್ಸ್ನಲ್ಲಿ ಫೈನಾನ್ಸ್ ಸ್ಟೇಟಸ್ ನಿಂದು ಸರಿ ಇಲ್ಲ ಅಂದರೆ, ಅಥವಾ ನಿನ್ನ ಜೇಬಿನಲ್ಲೇನೆ 4 ಕಾಸಿಲ್ಲ ಅಂದರೆ, ಅಥವಾ ನಿನ್ನ ಅಕೌಂಟಿನಲ್ಲಿ ದುಡ್ಡಿಲ್ಲ ಅಂದರೆ, ಯಾರೀ ನಿಮ್ಮನ್ನು ಸಮಾಜ ಸೇವಕ ಅಂತಾರ? ಇದು ನನ್ನ ಪ್ರಶ್ನೆ ಆಗಿತ್ತು ಅವರಿಗೆ. ಓ, ಹೌದು ಸರ್, ಹೌದು ಸರ್, ನೀವು ಹೇಳೋಕತ್ತಿರೋದು ಖರೆ ಸರ್. ಏನು ನೀವು ಅದಿರಲ್ಲ ಸರ್ ಅಂದರು. ನಾನಿರೋದಕ್ಕೆ ನಾನೇನು ದುಡ್ಡು ಕೊಡ್ತೀನಿ ಅಂದ್ರೆ ನಿಮಗೆ ಅಂದೆ. ಇಲ್ಲ, ಎಲ್ರಿಗೂ ಅವರವರದೇ ಆದ ಜವಾಬ್ದಾರಿಗಳಿದ್ದಾವೆ. ಇಡೀ ಸಮಾಜಕ್ಕೆ ಕಾಣಿಸದೇ ಇರುವಂಥದ್ದು ನಮಗಷ್ಟೇ ಕಾಣಿಸುತ್ತಾ ಭ್ರಷ್ಟಾಚಾರ? ಅವ ಅಷ್ಟು ಲಂಚ ತಿಂದ ಅಂತ ಖುಷಿ ಪಡ್ತೀವಿ. ನೋಡಿ ಸರ್, ಅಧಿಕಾರಿ ಮೊನ್ನೆ ಸಸ್ಪೆಂಡ್ ಆಗ್ಬಿಟ್ಟು ಸರ್, ಇಷ್ಟು ದುಡ್ಡು ತಿಂದದ್ದ ಅವನ. ಆಯ್ತಪ್ಪ, ಒಬ್ಬ ಅಧಿಕಾರಿ ದುಡ್ಡು ತಿಂದ ಸಸ್ಪೆಂಡ್ ಆದ, ಓಕೆ. ಅದೇ ಒಬ್ಬ ರಾಜಕಾರಣಿ 5 ವರ್ಷದಲ್ಲಿ 10,000 ಕೋಟಿ ಆಸ್ತಿ ಮಾಡ್ಕೊಂಡಲ್ಲ, ಅದು ಯಾವ ದುಡ್ಡು? ಹಂಗಾರೆ ಅದಕ್ಕೆ ಹೇಗೆ ಅದನ್ನ ಅವನಿಗೆ ಶಿಕ್ಷೆ ಆಗೋದು ಬೇಡವಾ? ಭ್ರಷ್ಟರಿಗಾಗಿ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರ, ಭ್ರಷ್ಟರಿಂದ ಭ್ರಷ್ಟರಿಗಾಗಿ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರ. ಹಾಗಾದರೆ ತಪ್ಪು ಯಾರ್ದು? ಅಮಾಯಕರು ಯಾರೋ ಸಿಕ್ಕೊಂಬಿಡ್ತಾ ಇದ್ದಾರೆ ಅಷ್ಟೇ. ಲಂಚ ಹೊಡೆ 10 ರೂಪಾಯಿ ತಿಂದವ, 500 ರೂಪಾಯಿ ತಿಂದವನು, ಎಲ್ಲೋ ಒಂದು 10,000 20,000 ತಿಂದಿರೋನು, 50,000 ತಿಂದವನು, ಅಷ್ಟೇ. 1,000 ಕೋಟಿ ತಿಂದವ, 10 ರೂಪಾಯಿ ತಿಂದವ ಯಾರಿಗೆ ಹೆಂಚಬೇಕು ರೀ? ನ್ಯಾಯಾಲಯದಲ್ಲಿ ಸಾಕ್ಷಿ ಬೇಕು. ಸಾಕ್ಷಿ ಬೇಕು ಅಂತಂದ್ರೆ ಇವತ್ತಿನ ದಿವಸ ದುಡ್ಡು ಕೊಟ್ಟರೆ ಸಿಗ್ತಾರೆ, ಆ ಮಟ್ಟಕ್ಕೆ ಸಾಕ್ಷಿಗಳಿದ್ದಾವೆ. ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ರಕ್ಷಣೆ ಯಾರಿಗಿದೆ? ಭ್ರಷ್ಟಾಚಾರ ಮಾಡೋರಿಗೆ ರಕ್ಷಣೆ ಇದೆ. ಯಾವಾಗ? 1,000 ಕೋಟಿ ಆಸ್ತಿ ಮಾಡಿಕೊಂಡಾಗ. ಏನು, ಒಂದು ದಿವಸ ಒಳಗೆ ಹೋಗ್ತಾರೆ ಬರ್ತಾರೆ ಅಷ್ಟೇ, ಮತ್ತು ರಾಜಕೀಯ ಮಾಡ್ತಾರೆ, ವಿಧಾನಸೌಧ ಹೋಗ್ತಾರೆ. ಅದೇ ಒಬ್ಬ ಸರ್ಕಾರಿ ನೌಕರರು 48 ಗಂಟೆ ಒಳಗೆ ಹೊರಗೆ ಬಂದುಬಿಟ್ರೆ ನೌಕರಿ ಸಿಗುತ್ತಾ? ಇಲ್ಲ. ನೋಡ್ರಿ, ಈ ದೇಶದಲ್ಲಿ ಸಂವಿಧಾನದಲ್ಲಿ ಸಮಾನತೆ ಅಂತ ನಾವೇನು ಬೊಗಳೆ ಬಿಡ್ತೀವಲ್ಲ, ಅದಷ್ಟು ಸುಳ್ಳು. ಹೇಳೋಕೆ ಆಚಾರ, ತಿನ್ನೋದು ಬದನೇಕಾಯಿನೇ. ರಾಜಕಾರಣಿಗಳಿಗೆ ಇರುವಂತಹ ಸೌಲಭ್ಯಗಳು, ಅವರು ಮಾಡುವಂತಹ ಭ್ರಷ್ಟಾಚಾರಗಳಿಗೆ ಇವತ್ತಿನ ದಿವಸ ನಾವು ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ವ್ಯವಸ್ಥೆ ಆಗಿಬಿಟ್ಟಿದೆ. ಅವ್ರಿಗೆ ರಕ್ಷಣೆ ಇದೆ, ರಕ್ಷಣೆ ಇದೆ ಅವ್ರಿಗೆ ಒಂದಂತ ತನಕ. ಅವ್ರ ಶಕ್ತಿಶಾಲಿಗಳು, ಅವರು ಯಾವ ರೀತಿ ಬೇಕಾದರೂ ಬದಲಾಗಿಬಿಡ್ತಾರೆ. ಅದೇ ನೌಕರ ಬದಲಾಗಣ್ರೆ ನೋಡೋಣ, ಅವನಿಗೆ 128 ನಿಯಮಗಳಿದಾವೆ. ಸೊ ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ಹಾಗಾದರೆ ಸಮಾಜ ಸೇವೆ ಮಾಡಬೇಕು ಅಂತಂದ್ರೆ ನಿಮ್ಮ ಕೈಯಲ್ಲಿ ಕಾಸು ಕಳ್ಕೊಬೇಕಲ್ವಾ? ಹೌದು ಸರ್, ಹೌದು ಸರ್, ನೀವು ಹೇಳೋದು ಸತ್ಯ ಸರ್. ಅವನು ಹಾಗಾದರೆ ಏನು ಮಾಡಬೇಕು ಸರ್? ನೀನು ಸ್ಟೇಬಲ್ ಆಗಪ್ಪ ಅಂದೆ.
ಓಲಿನ ಮದುವೆ ಆಗಿದೆಯಾ ಅಂತ ಕೇಳಿದೆ. ಇಲ್ಲ ಸರ್ ಅಂದ. ಮತ್ತು 32 ವರ್ಷ ಆಗೈತೆ ಅಂತೀಯ, ಮದುವೆ ಆಗಿಲ್ಲ ಅಂತೀಯ, ಸಮಾಜ ಸೇವೆ ಅಂತೀಯ, ನೀನು ಹೊಲನ ಹಾಗೆ ಬಿಟ್ಟಿಯ. ಕೇವಲ 2 ಗುಂಟೆಯಲ್ಲಿ ತನ್ನ ಇಡೀ ವರ್ಷದ ಜೀವನವನ್ನು ತುಂಬ ಸಂತೋಷದಿಂದ ಕಳೆಯುವಂತಹ ಒಬ್ಬ ರೈತನ ಪರಿಚಯ ನಿನಗೆ ಮಾಡ್ತೀನಿ, ಬೇಕಾದರೆ ನೀನು ಅದನ್ನು ನೋಡಪ್ಪ ಅಂತ ಹೇಳಿದೆ. ವಿಷಯ ಹೇಳಿದ್ದೀನಿ, ನನ್ನ ಫೇಸ್ಬುಕ್ ಖಾತೆಯಲ್ಲಿ ಇದೆ, ಅದು ನೀವು ಬೇಕಾದ್ರೆ ನೋಡ್ಬೋದು. ಅಲ್ಲಿ ಕೇವಲ 2 ಗುಂಟೆ ಏನು 2 ಎಕರೆ ಅಲ್ಲ, ಅವನಿಗೆ 2.5 ಎಕರೆ ಇದೆ, ಬರೀ 2 ಗುಂಟೆ ಇಲ್ಲಿ ಬದುಕ್ತಾನಂತ. ಸೊ ಹಾಗಾದ್ರೆ ಹೇಗೆ ಸಾಧ್ಯ? ಹಾಗಾದ್ರೆ ಆತನಿಗಿರಬೇಕಾದಂಥ ಛಲಗಾರಿಕೆ ಈತನಿಗೆ ಯಾಕಿಲ್ಲ? ಸಮಾಜ ಸೇವೆ ಮಾಡೋ ಕೊರಟ್ರೆ ಯಾರೂ ಕಾಸು ಕೊಡಲ್ಲ. ಸಮಾಜ ಸೇವೆ ಮಾಡ್ತೀನಿ ವಿತೌಟ್ ಫೈನಾನ್ಷಿಯಲ್ ಸ್ಟೇಟಸ್ ಬೆನಿಫಿಟ್ ಇಲ್ಲ ಅಂತಂದರೆ ಅದನ್ನು ಸಮಾಜ ಸೇವೆ ಅಂತ ನಮ್ಮ ಜನ ಯಾರೂ ಗೌರವಿಸೋದೇ ಇಲ್ಲ. ಸೊ ಹಾಗಾದರೆ ನನಗೆ ನನ್ನ ಹತ್ರ ಒಂದಷ್ಟು ಐಡಿಯಾಸ್ ಇದ್ದಾವೆ. ಭ್ರಷ್ಟಾಚಾರ ಇವನು ವಿರೋಧಿಸ್ತಾನೆ, ನೀನು ಮಾಡು. ಆಯಿತು, ಹಾಗಾದರೆ ನಿನಗೆ ಒಂದು ಸ್ಟೇಬಲ್ ಫೈನಾನ್ಷಿಯಲ್ ಸ್ಟೇಬಲ್ ಬರಬೇಕು ಅನ್ನೋದಾದರೆ ನೀನು ಕಷ್ಟಪಡಲೇಬೇಕು. ಕಷ್ಟಪಟ್ಟು ನೀನು ಮಿನಿಮಮ್ 50 ಲಕ್ಷದಿಂದ 5 ಕೋಟಿ ರೂಪಾಯಿ ತನಕ ದುಡಿಯೋದಾದರೆ ಕಷ್ಟಪಡಬೇಕು, ಇಲ್ಲದೆ ಸಿಕ್ಕಲ್ಲ ಅಂದೆ. ಹಾಂ ಸರ್ ಅಂದ. ಹೌದು ಅಂದೆ. ಹೇಗೆ ಅಂದ? ಹೇಳಿದೆ. ಮಾಹಿತಿ ಹಕ್ಕಿನಲ್ಲಿ ಬಳಸಿ ನಾವು ದುಡ್ಡು ಮಾಡೋಕ್ಕಾಗಲ್ಲ, ಒಂದು ನೆನಪಿಟ್ಕೊಳ್ಳಿ. ಸಹಾಯ ಮಾಡಬೇಕಾದ್ರೆ ಇಸ್ಕೋಬೋದು ದುಡ್ಡನ್ನು, ಒಂದು ಅರ್ಜಿ ಬರೆದು ಇಸ್ಕೋಬೋದು. 10 ರೂಪಾಯಿ ಕೊಡಲಿ, ಅವ ಒಂದು ಅರ್ಜಿ ಬರ್ಕೊಟ್ರೆ ತರ್ಸೋಕೆ, ಅಥವಾ 200 ರೂಪಾಯಿ ಕೊಡಲಿ, ಓಕೆ. ಇಲ್ಲ, ಅವ್ನಿಗೆ ಹೋಗೋಕ್ಕಾಗೋದಿಲ್ಲ ತಾನೇ, ಬೆಂಗಳೂರಿಂದ ಬೆಳಗಾವಿನಾಗಿರೋ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ ತಾನೇ ಮಾಹಿತಿ ಆಗೋಕ್ಕೆ. ಆಯಿತು, ಅದು ಖರ್ಚು ಜೊತೆಗೆ ಲಾಭ ಒಂದಿಷ್ಟು ಇಟ್ಕೊಂಡು ಹೋಗ್ಬೋದು. ಒಂದು 2,000 ಇಸ್ಕೊಂಡು ಬರ್ಬೋದು, ಅಥವಾ 3,000 ಇಸ್ಕೋಬೋದು, 5,000 ಇಸ್ಕೋಬೋದು ಅಷ್ಟೆ. ಎಲ್ಲಿ ತನಕ? ಅರ್ಜಿದಾರರಿಗೆ ಸಹಾಯ ಮಾಡೋದ್ರ ಮೂಲಕ. ಆದರೆ ಭ್ರಷ್ಟಾಧಿಕಾರಿಗಳ ಸಹಾಯ ಮಾಡೋಕ್ಕೆ ಸಾಧ್ಯನಾ? ನೀವು ಸಾಧ್ಯ ಇಲ್ಲ. ಅವ್ರು ಮೊದಲೇ ಭ್ರಷ್ಟರು, ಅವ್ರಿಗೆ ರಕ್ಷಣೆ ಭಾಳಷ್ಟು ಇದೆ. ಹಾಗಾದರೆ ನಾನು ನಿಮಗೆ ನಿಮಗೂ ಒಂದು ಹೇಳ್ತಿದ್ದೆ, ಈ ನೀವು ವಿಡಿಯೋ ನೋಡ್ತಿದ್ದಿರಲಪ್ಪ, ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಅದನ್ನು ಮುಂದೆ ಹೇಳ್ಕೊಡ್ತೀನಿ, ಈಗಲೇ ಹೇಳಲ್ಲ, ಹೇಳ್ತೀನಿ ಒಂದು ಬಾರಿ ನಿಮಗೆ. ನೀವು ಕೂಡ ನೀವು ಕಷ್ಟಪಡೋದ್ರಿಂದ ಯು ಮಸ್ಟ್ ಬಿ ಒಂದು ಟೈಮ್ ಬಳಸ್ಬೇಕು, ನೀವು ನಿಮ್ಮ ಶಕ್ತಿ ಬಳಸಬೇಕು. ನಿಮ್ಮ ನೀವು ಯಾವ ರೀತಿ ಶಕ್ತಿ ಬಳಸ್ಬೇಕು ಅಂದರೆ ಒಬ್ಬ ತನಿಖಾ ಪತ್ರಕರ್ತ ಬಳಸ್ತಾನಲ್ಲ ಆ ರೀತಿ ನಿಮ್ಮ ಒಂದು ಇದು ಇರಬೇಕು, ತಾಕತ್ ಇರಬೇಕು, ಸೂಕ್ಷ್ಮ ಹೆಜ್ಜೆಗಳಿರಬೇಕು, ಹುಲಿ ಹೆಜ್ಜೆ ಅಂತಾರೆ ಅದಕ್ಕೆ. ಮತ್ತೊಂದು ಕಡೆ ಚಾಕಚಕ್ಯತೆ ಇರಬೇಕು, ನರಿ ಬುದ್ಧಿ ಇರಬೇಕು. ಮತ್ತೇಳ್ತೀನಿ, ನರಿ ಬುದ್ಧಿನೂ ಇರಬೇಕು. ಎಲ್ಲೂ ನೀವು ಮುಖ ಕಾಣಿಸ್ಬಾರ್ದು. ಸರ್ಕಾರದಿಂದನೇ ನಿಮಗೊಂದು ಸರ್ಟಿಫಿಕೇಟ್ ಸಿಗುತ್ತೆ. ನೀವು ಆ ಸಾಹಸವನ್ನು ಮಾಡಿದರೆ ಮಿನಿಮಮ್ 1 ಕೋಟಿಯಿಂದ ಹಿಡಿದು 5 ಕೋಟಿಯಿಂದ ತನಕ ನಿಮ್ಮ ಅಕೌಂಟಿಗೆ ಇದು ಹಣ ಜಮಾ ಆಗುತ್ತೆ. ಅದೂ ಕೂಡ ತೆರಿಗೆ ಇಲ್ಲದೇನೆ, ಅದಕ್ಕೆ ತೆರಿಗೆ ಕಟ್ಟಾಗಲ್ಲ. ಅದಕ್ಕೆ ಆ ರೀತಿ ಬಹುಮಾನಗಳು ಸಿಗ್ತವೆ. ಸೊ ಹಾಗೆಂದರೆ ಆ ಥರ ಯಾವುದು, ಆ ಥರ ಏನು ಅವಕಾಶ ಇದೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಹೇಳ್ತೀನಿ. ಆದರೆ ಈ ಆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನ್ನ ಮಾಹಿತಿ ಹಕ್ಕು ದರ್ಬಾರ್ ಅನ್ನೋ ಪುಸ್ತಕದಲ್ಲಿ ಆ ವಿಷಯ ಬರುತ್ತೆ. ಅದಾದಮೇಲೆ ವಿಡಿಯೋ ಮಾಡ್ತೀನಿ, ಯಾಕಂದರೆ ನಿಮಗೆ ಆವಾಗ ಒಂದು ಆಧಾರವೂ ಇರುತ್ತೆ ಮಾತಾಡೋದಕ್ಕೆ, ಹೆಜ್ಜೆ ಇಡೋದಕ್ಕೆ, ಇದನ್ನು ಬಳಸೋದಕ್ಕೆ. ಏನಂತೀರಿ? ಹಾಗಾದರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಂದು ಹೊಸ ವಿಷಯವನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರೋದಕ್ಕಿಂತ ಮುಂಚಿತವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಈ ವಿಡಿಯೋಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಎನೇಬಲ್ ಮಾಡಿ, ಹೊಸ ವಿಡಿಯೋಸ್ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ನಿಮ್ಮ ಜೊತೆಗೆ ಹೊಸ ವಿಡಿಯೋದೊಂದಿಗೆ ಬರ್ತೇನೆ, ಅಲ್ಲಿ ತನಕ ನಮಸ್ಕಾರ.